ಟೋಬಿ ಫಿಲಮ್ ನೋಡ್ಕೊಂಡು ಬಂದೆ, ಭಾಳ ಅಂದರೆ ಭಾಳ ಭಾವನಾತ್ಮಕವಾಗಿತ್ತು. ಆ್ಯಂಡ್ ಫಸ್ಟ್ ಲುಕ್ಕು ಬಿಟ್ಟಾಗಿಂದನೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಇಲ್ಲಿ ಗ್ಯಾರಂಟಿ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಅಂದ್ಕೊಂಡು. ಆ ಎಕ್ಸ್ಪೆಕ್ಟೇಷನ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ನನಗೆ ಪಿಕ್ಚರ್ ನೋಡಿದ ಮೇಲೆ. ರಾಜ್ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಅಂದರೂ ಅದ್ಭುತವಾಗಿದೆ. ಮ್ಯಾನ್ ಅವ್ರ ಹಿಂದಿನ ಸಿನಿಮಾ, ಅವ್ರ ಫಸ್ಟ್ ಸಿನಿಮಾಯಿಂದನೂ ಭಾಳ ಅವ್ರ ಪರ್ಫಾರ್ಮೆನ್ಸ್ನ ಭಾಳ ಖುಷಿ ಪಡ್ತೀನಿ ಆ ಸ್ಕ್ರೀನ್ ನೋಡೋದಕ್ಕೆ. ವ್ಯಕ್ತಿಯಾಗೂ ಭಾಳ ಇಷ್ಟ ಆಗ್ತಾರೆ. ಆ್ಯಂಡ್ ಚೈತ್ರಾ ಅವರ ಪರ್ಫಾರ್ಮೆನ್ಸ್ ಆಗಲಿ, ಸಂಯುಕ್ತ ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಗೋಪಾಲ್ ದೇಶಪಾಂಡೆ ಅವರಾಗಲಿ ಆ್ಯಂಟಾಗನಿಸ್ಟು, ಆಮೇಲೆ ಸಿನಿಮಾದಾಗ ಒಂದು ಚಿಕ್ಕ ಹುಡುಗಿ ಬರ್ತಾಳೆ, ಎಷ್ಟು ಬ್ರಿಲಿಯಂಟ್ ಆಗಿ ಮಾಡಲ್ಲ ಅಂದರೆ, ಒಂದೊಂದು ಪಾತ್ರನೂ ಎಷ್ಟು ಮನಸ್ಸಿಗೆ ತಟ್ಟತಪ್ಪ ಅಂತಂದರೆ, ಅಂದರೆ ಅವ್ರ ಬದುಕಿನ ಜೊತೆಗೆ ನಾವು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅಷ್ಟು ಬ್ಯೂಟಿಫುಲ್ ಆಗಿದ್ವು. ಆ್ಯಂಡ್ ವಿದಿನ್ ಮ್ಯೂಸಿಕ್ ಸಿಕ್ಕಾಬಡೆ ಆ ಮೂಡಿಗೆ ಕೂರಿಸ್ತೈತಿ. ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಪ್ರತಿ ಪಾತ್ರಗಳು ಕೂಡ ನಿಮ್ಗೆ ಇನ್ನೂ ಕಾಡ್ತಿರ್ತವೆ, ಅಷ್ಟು ಬ್ಯೂಟಿಫುಲ್ ಆದ ಪರ್ಫಾರ್ಮೆನ್ಸಸ್ ಅದಾವೆ. ಆ್ಯಂಡ್ ಎಸ್ಪೆಷಲಿ ಇಂಟ್ರೋಲ್ ಬ್ಲಾಕ್ ಸೀಕ್ವೆನ್ಸ್ ಹೇಳಿದ ರೀತಿ ಇತ್ತಲ್ಲ, ಭಾಳ ಅಂದರೆ ಭಾಳ ಖುಷಿ ಆಯಿತು. ಅಂದರೆ ಆ್ಯಸ್ ಪ್ರೇಕ್ಷಕನಾಗಿ ನೋಡ್ತಿರ್ತೀವಿ, ಆಮೇಲೆ ಸಿನಿಮಾನ ಓದ್ತಿರ್ತೀವಲ್ಲ, ಸೊ ಅದನ್ನ ಕಟ್ಕೊಟ್ಟಿರೋ ರೀತಿನೂ ಭಾಳ ಮಜಾ ಕೊಡ್ತು. ವಾಚ್ ಇತ್ ಫಾರ್ ಬ್ಯೂಟಿಫುಲ್ 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 ಪರ್ಫಾರ್ಮೆನ್ಸಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆಫ್ ಟೋಬಿಟ್.